ನಗರ ಪಂಚಾಯತ್ಗೆ ಮೇ 29ರಂದು ಚುನಾವಣೆ ನಡೆಯಲಿದ್ದು ಮೇ 31ರಂದು ಮತ ಎಣಿಕೆ ನಡೆಯಲಿದೆ. ಚುನಾವಣೆಗೆ ಸಂಬಂಧಿಸಿ ಚುನಾವಣಾ ನೀತಿ ಸಂಹಿತೆ ಮೇ 31ರವರೆಗೆ ಜಾರಿಯಲ್ಲಿದ್ದು ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ ದೂರುಗಳು ಬಂದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಸುಳ್ಯ ನಗರ ಪಂಚಾಯತ್ ಚುನಾವಣಾಧಿಕಾರಿಗಳಾದ ದೇವರಾಜ್ ಮುತ್ಲಾಜೆ ಮತ್ತು ಎನ್ ಮಂಜುನಾಥ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರ ಪಂಚಾಯತ್ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಮೇ 16 ಕೊನೆಯ ದಿನವಾಗಿದೆ. ಮೇ 17ರಂದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ. ಮೇ 20 ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನವಾಗಿದೆ. ಮತದಾನ ಮೇ 29ರಂದು ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ನಡೆಯಲಿದೆ. ಮೇ 31ರಂದು ಸುಳ್ಯದ ಎನ್ಎಂಸಿ ಕಾಲೇಜಿನಲ್ಲಿ ಮತ ಎಣಿಕೆ ನಡೆಯಲಿದೆ ಎಂದು ಹೇಳಿದರು. 20ಕ್ಕೆ ವಾಪಸ್ ಕೊಡಕ್ಕಿದೆ ಅವರಿಗೆ, 29 ಪೋಲಿಂಗ್, 30ಕ್ಕೆ ಏನಾದರೂ ಮರುಮತದಾನದ ಏನಾದರೂ ಇದ್ರೆ ಮಾಡಬೇಕು, ಇಲ್ಲಾಂದ್ರೆ 31ಕ್ಕೆ ಕೌಂಟಿಂಗ್. ಆಮೇಲೆ ನೀತಿ ಸಂಹಿತೆ 31/5/2019 ಇರ್ತದೆ. ಈ ಬಾರಿಯ ನಗರ ಪಂಚಾಯತ್ ಚುನಾವಣೆಯಲ್ಲಿ ಇವಿಎಂ ಬಳಕೆ ಮಾಡಲಾಗುವುದು, ಆದರೆ ವಿವಿಪ್ಯಾಟ್ ಬಳಕೆ ಮಾಡುವುದಿಲ್ಲ. ಸುಳ್ಯ ನಗರ ಪಂಚಾಯತ್ನ 20 ವಾರ್ಡ್ಗಳಲ್ಲಿ 20 ಮತಗಟ್ಟೆಗಳನ್ನು ತೆರೆಯಲಾಗಿದೆ. ಇದಕ್ಕೆ 20 ಇವಿಎಂ ಮತ್ತು 7 ಇವಿಎಂಗಳನ್ನು ಹೆಚ್ಚುವರಿಯಾಗಿ ಸಿದ್ಧಪಡಿಸಲಾಗಿದೆ. ಮತಯಂತ್ರದಲ್ಲಿ ಅಭ್ಯರ್ಥಿಯ ಹೆಸರು, ಭಾವಚಿತ್ರ ಮತ್ತು ಚಿಹ್ನೆ ಇರಲಿದೆ. ನೋಟಾ ಚಲಾವಣೆ ಕೂಡ ಇರಲಿದೆ. ಈ ಬಾರಿ ಸುಳ್ಯ ನಗರದಲ್ಲಿ 20 ವಾರ್ಡ್ಗಳಿದ್ದು ಒಟ್ಟು 13,880 ಮತದಾರರಿದ್ದಾರೆ. 6,854 ಪುರುಷ ಮತದಾರರಿದ್ದರೆ 7,026 ಮಹಿಳಾ ಮತದಾರರಿದ್ದಾರೆ ಎಂದು ತಿಳಿಸಿದರು. ನೋಟನ್ನು ಸೇರಿಸಿಕೊಳ್ಬೇಕು ಮತ್ತೆ ಈ ಸರಿ ಇಲ್ಲಿ ಪಂಚಾಯತಿ ಕೂಡ ಭಾವಚಿತ್ರ ಇರುವಂತ ಡೈರೆಕ್ಟ್ ಬರ್ತದೆ. ಭಾವಚಿತ್ರ ಹೇಗೆ ಎಲೆಕ್ಷನ್ ಮತ್ತೆ ಇನ್ನು ಅವರು ಘೋಷಣಾ ಪತ್ರ ಅದೆಲ್ಲ ಕೊಡಬೇಕು. ಈ ಸರಿ ಇವಿಎಂ ಬಳಕೆ ಆಗುತ್ತೆ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ಸ್ ಬಳಕೆ ಆಗುತ್ತೆ. ಅದರಲ್ಲಿ ವಿವಿ ಪ್ಯಾಟ್ ಒಂದು ಇರಲಿಲ್ಲ, ಓನ್ಲಿ ಕಂಟ್ರೋಲ್ ಯೂನಿಟ್ ಡೈರೆಕ್ಟ್ ಯೂನಿಟ್. ಆ ಚೀಟಿ ತೋರಿಸುವಂತ ಏನು ಇದಿತ್ತು ಅದು ಇರಲಿಲ್ಲ. ಮತ್ತೆ ಈಗ ನಮ್ಮಲ್ಲಿ ಲಾಸ್ಟ್ ಟೈಮ್ 18 ವಾರ್ಡ್ ಇತ್ತು, ಈ ಸರಿ 2 ಜಾಸ್ತಿಯಾಗಿ 20 ಆಗಿದೆ. 20ರದ್ದು ರಿಸರ್ವೇಷನ್ ಹೇಗಿದೆ ಅಂತ ಕೊಟ್ಟಿದ್ದೀವಿ, ಬಾಕಿ ಕೊಟ್ಟಿದ್ದೀವಿ. ಯಾರ್ಯಾರು ಯಾವ್ಯಾವ ವಾರ್ಡ್ ಯಾವ್ಯಾವ ಕೆಟಗರಿಗೆ ರಿಸರ್ವ್ ಆಗಿದೆ. 20ನೇ ವಾರ್ಡ್ ಯಾವ್ದು? ಪತ್ರಿಕಾಗೋಷ್ಠಿಯಲ್ಲಿ ಸಹಾಯಕ ಚುನಾವಣಾಧಿಕಾರಿ ರವಿಚಂದ್ರ, ಸ್ಪೆಕ್ಟರ್ ಅಧಿಕಾರಿ ಸತೀಶ್ ಕೋಯಿಂಗಾಜೆ ಉಪಸ್ಥಿತರಿದ್ದರು. ಪದ್ಮನಾಭ, ವಿ4 ನ್ಯೂಸ್, 24/7, ಸುಳ್ಯ.